ಶಿರಾ ತಾಲೂಕಿನ ದೊರಕುಂಟೆ ಗ್ರಾಮದಲ್ಲಿ ಇವತ್ತು ಕಂದಾಯ ಇಲಾಖೆ ಆಯೋಜನೆ ಮಾಡಿರುವಂತಹ ಕಂದಾಯ ಅದಲತ್ ಪೋತಿ ಖಾತೆ ಆಂದೋಲನ ಕಾರ್ಯಕ್ರಮದಲ್ಲಿ ಶಾಸಕರಾದ ರಾಜೇಶ್ ಗೌಡರ್ ಅವರು 268 ಪಿಂಚಣಿ ಫಲಾನುಭವಿಗಳಿಗೆ ಆದೇಶ ಪತ್ರ ಹಂಚಿಕೆ ಮಾಡುವ ಮೂಲಕ ಈಗ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಶಿರಾ ತಾಲೂಕಿನ ದ್ವಾರಕುಂಟೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ 268 ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ಅಂಗವಿಕಲ ಸೇರಿದಂತೆ ಹಲವಾರು ಫಲಾನುಭವಿಗಳಿಗೆ ಸ್ಥಳದಲ್ಲೇ ಆದೇಶ ಪತ್ರ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶಾಸಕರಾದ ರಾಜೇಶ್ ಗೌಡರು ಮಾತಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ನಡೆ ಗ್ರಾಮದ ಕಡೆ ಅಂತ ಹೇಳಿಬಿಟ್ಟು ಅಂದ್ರೆ ಪ್ರತಿ ಶನಿವಾರ ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಒಂದು ಗ್ರಾಮವನ್ನು ಆಯ್ಕೆ ಮಾಡಿ ಅಲ್ಲಿ ತಾಲೂಕಿನ ಎಲ್ಲ ವಿಭಾಗದ ಅಧಿಕಾರಿಗಳನ್ನು ತೆಗೆದುಕೊಂಡು ಕರೆದುಕೊಂಡು ಹೋಗಿ ಅಲ್ಲೇ ಇದ್ದು ಅಲ್ಲಿ ಪಿಂಚಣಿ ಅಲ್ಲದೇನೆ ವಿಸ್ತರಣವಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿನ ಸಾರ್ವಜನಿಕರು ಗ್ರಾಮಸ್ಥರ ಕುಂದು ಕೊರತೆಗಳಿದ್ದಾವೆ ಅವರ ಅಲ್ಲೇ ಇದ್ದು ನಿವಾರಣೆ ಮಾಡತಕ್ಕಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿಬಿಟ್ಟು ಸನ್ಮಾನ ಸತೀಶ್ ಸನ್ಮಾನ ಸಚಿವರು ನಿರ್ದೇಶನ ಹೊರಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತಡ ಆದರೂ ಸಹಿತ ತಾವು ಅಲ್ಲೇ ವಾಸ್ತವ್ಯ ಹೂಡಿದ್ರು ಸಹಿತ ಪರವಾಗಿಲ್ಲ, ಒಟ್ಟಿನಲ್ಲಿ ಗ್ರಾಮಸ್ಥರ ಕುಂದುಕೊರತೆಗಳನ್ನು ಅರಿತು ಅಲ್ಲೇ ನಿವಾರಣೆ ಮಾಡಬೇಕು ಅಂತಕ್ಕಂತ ನಿರ್ದೇಶನವನ್ನು ಮಾನ್ಯ ಸಚಿವರು ಹೊರಡಿಸಿದ್ದಾರೆ. ಕಳೆದ ಎರಡು ದಿವಸದ ಕೆಳಗಡೆ ಈ ಒಂದು ಆದೇಶ ಬಂದಿದೆ. ಯಾಕೆಂತ ಹೇಳಿದ್ರೆ ನಮ್ಮ ಪಕ್ಷದ ಒಂದು ದೇವ ಉದ್ದೇಶನೇ ಅದು ಅಂತ್ಯೋದಯ ಅಂತ ಹೇಳ್ಬಿಟ್ಟು ಅಂತ್ಯದಲ್ಲಿ ಉದಯ ಆಗ್ಬೇಕು. ಸರ್ಕಾರ ಲಕ್ಷಾಂತರ ಕೋಟ್ಯಾಂತರ ವೆಚ್ಚದ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ತರುತ್ತೆ, ಆದ್ರೆ ಆ ಯೋಜನೆಗಳು ಸರ್ವೇ ಸಾಮಾನ್ಯ ಪ್ರಜೆಗೆ ತಲುಪಲಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಯಶಸ್ವಿ ಆಗಲ್ಲ ಅಂತಕ್ಕಂತ ಒಂದು ಪರಿಕಲ್ಪನೆ ನಮ್ಮ ಸರ್ಕಾರದ. ಆದ್ರಿಂದ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಎಲ್ಲ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿ ನಮ್ಮ ಸಾರ್ವಜನಿಕರೊಡನೆ ಬೆರೆತು ಅವರ ಕಷ್ಟ ಕಾರ್ಪಣ್ಯಗಳನ್ನು ಅರಿತು ನಿವಾರಣೆ ಮಾಡತಕ್ಕಂತ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪಿಂಚಣಿ ಅದಾಲತ್ನಲ್ಲಿ ಏನು ವೃದ್ಧಾಪ್ಯ ವೇತನ ಇರಬಹುದು ಅಥವಾ ಅಂಗವಿಕಲರ ವೇತನ ಇರಬಹುದು ಸಂಧ್ಯಾ ಸುರಕ್ಷಾ ಯೋಜನೆಯ ಒಂದು ವ್ಯವಸ್ಥೆ ಇರಬಹುದು, ಈ ಏನು ಗೊಂದಲ ಇದೆ, ಕೆಲವು ಹಲವಾರು ಕೆಲವು ಸಾರ್ವಜನಿಕರು ಬರೀ ಈ ಒಂದು ಆಧಾರ್ ಕಾರ್ಡ್ದ ಒಂದು ಸಮಸ್ಯೆ ಇರುತ್ತೆ, ಆಧಾರ್ ಕಾರ್ಡ್ ಒಂದು ಎರಡು ಕಡೆ ಲಿಂಕ್ ಆಗ್ಬಿಟ್ಟಿರುತ್ತೆ, ಈ ರೀತಿ ಸಣ್ಣ ಪುಟ್ಟ ಸಹಜವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ಅವನ್ನು ಅಲ್ಲೇ ಸ್ಥಳದಲ್ಲೇ ಪರಿಶೀಲಿಸಿ ಅವಕ್ಕೆ ಸೂಕ್ತ ಪರಿಹಾರ ನೀಡಿ ಜನರಿಗೆ ನೇರವಾಗಿ ಆ ಪಿಂಚಣಿ ವ್ಯವಸ್ಥೆ ಇಲ್ಲಿಗೆ ಬಂದು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಿಜಕ್ಕೂ ಸರ್ಕಾರ ಮಾಡಿದೆ ಅಂತ ಹೇಳಿದ್ರೆ ಇದಕ್ಕೂ ನಿಜಕ್ಕೂ ಕೂಡ ಹೆಮ್ಮೆಯ ವಿಷಯ. ಇದು ಬಹಳ ಶ್ಲಾಘನೀಯ ಸರ್ಕಾರಕ್ಕೆ, ಇದಕ್ಕೆ ಅಭಿನಂದನೆಗಳನ್ನ ನಾವೆಲ್ಲರೂ ಸೇರಿಸಿ ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಏನು ಸರ್ವೇ ಸಾಮಾನ್ಯರಿಗೆ ನಾನು ಹೇಳ್ದಂಗೆ ಸರ್ಕಾರ ಹೊರಡಿಸಿದೆ ಯೋಜನೆಗಳು, ಆ ಯೋಜನೆಗಳು ತಲುಪಲಿಲ್ಲ ಅಂತ ಹೇಳಿದ್ರೆ ಬರೀ ಮೇಲ್ಮಟ್ಟ ವರ್ಗದ ಜನಗೆ ತಲುಪಿ ಕೆಳಗಡೆ ವರ್ಗದ ಜನಗೆ ತಲುಪಲಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ಒಂದು ಯಶಸ್ವಿ ಯೋಜನೆ ಆಗದೇ ಇಲ್ಲ. ಉದಾಹರಣೆಗೆ ಸರ್ಕಾರ ಒಂದು ಯೋಜನೆ ಹೊರಡಿಸುತ್ತೆ ಅಂತೇಳಿ, ಒಂದು ಲಕ್ಷಾಂತರ ಕೋಟಿ ಅಂತ ಒಂದು ಕೋಟ್ಯಾಂತರ ರೂಪಾಯಿ ಒಂದು ಯೋಜನೆ ಒಂದು ಸ್ಥಳದಲ್ಲಿ ಹೊರಡಿಸುತ್ತೆ ಅಂದ್ಕೊಳ್ಳಿ, ಆ ಯೋಜನೆ ಬರೀ ಮೇಲ್ವರ್ಗದ ಜನಕ್ಕೆ ಸೇರಿದ್ರೆ, ಒಂದು ಉದಾಹರಣೆಗೆ ಬ್ರೆಡ್ ತಿಂತಾರೆ ಜನ, ಮೇಲ್ವರ್ಗದ ಜನ ಒಂದು ಬಯಕೆಗೋಸ್ಕರ ಬ್ರೆಡ್ ತಿಂತಾರೆ, ಬ್ರೆಡ್ಗೆ ಜ್ಯಾಮ್ ಹಾಕೊಂಡು ಬಟರ್ ಹಾಕೊಂಡು ಎಲ್ಲ ಸೇರಿಸಿ ತಿಂತಾರೆ, ಆದರೆ ನಿಜವಾಗ್ಲೂ ಹಸುವಿನಿಂದ ಬ್ರೆಡ್ ತಿಂತಕ್ಕಂಥ ಜನ ಇರತಕ್ಕಂಥದ್ದು ತಳಮಟ್ಟದಲ್ಲಿ. ಆ ಒಂದು ತಳಮಟ್ಟದಲ್ಲಿ ಇರತಕ್ಕಂಥ ಸಾರ್ವಜನಿಕರಿಗೆ ಯಾವಾಗ ಒಂದು ಮನೋತೃಪ್ತಿ ಆಗುತ್ತೋ ಸರ್ಕಾರದ ಕಾರ್ಯಕ್ರಮಗಳು ಅವ್ರಿಗೆ ತಲುಪುತ್ತೋ ಅದು ನಿಜಕ್ಕೂ ಕೂಡ ಆವಾಗ ಸರ್ಕಾರದ ಕಾರ್ಯಕ್ರಮಗಳಿಗೆ ಧನ್ಯತೆ ಕಾಣ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಆಡಳಿತ ಕೂಡ ಈ ಒಂದು ಸರ್ಕಾರ ಹೊರಡಿಸಿರುವ ಕಾರ್ಯಕ್ರಮಕ್ಕೆ ಸಿದ್ಧವಾಗಿದೆ. ಈ ಬರುವ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಈ ಒಂದು ತಾಲೂಕಿನಾದ್ಯಂತ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಈ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಹೋಗಬೇಕು, ಜನರು ಇಲ್ಲಿಂದ ಶಿರಾಕ್ಕೆ ಅಲ್ದಾಡೋದು ತಪ್ಪಿಸ್ಬೇಕು, ಅಲ್ಲಿಗೆ ಬಂದು ಬಸ್ ಸ್ಟಾಂಡ್ ಹಾಕೊಂಡು ಹೋಗೋದು, ಅಲ್ಲಿಗೆ ಬಂದು ಏನೋ ಇನ್ನೊಂದಿಲ್ಲ ಅದು ತೊಗೊಂಬನಿ ಇದು ತೊಗೊಂಬನಿ ಅಂತ ಹೇಳ್ಬಿಟ್ಟು ಅಧಿಕಾರಿಗೆ ವಾಪಸ್ ಕಳಿಸೋದು, ಮತ್ತೆ 2 ದಿವಸ ಬಿಟ್ಕೊಂಡು ಅವ್ರು ಇನ್ನೊಂದು 50 ರೂಪಾಯಿ ಬಸ್ ಸ್ಟಾಂಡ್ ಹಾಕೊಂಡು ಹೋಗೋದು, ಈ ಒಂದು ದುಸ್ಥಿತಿ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನೇರ ಆಡಳಿತನೇ ತಮ್ಮ ಮುಂದೆ ಇವತ್ತು ಬಂದಿದೆ. ಇವತ್ತು ಈ ಒಂದು ಪರಿಹಾರವನ್ನು ಇವಾಗ ಪರಿಹಾರವನ್ನು ತಮಗೆಲ್ಲರೂ ನೀಡಲಿಕ್ಕೆ, ಆದ್ದರಿಂದ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಏನೇ ಒಂದು ಕುಂದುಕೊರತೆಗಳಿದ್ರು ಕೂಡ ನಮ್ಮ ತಾಲೂಕು ಆಡಳಿತ ನಾವು ಎಲ್ಲರೂ ಕೂಡ ಸಿದ್ಧವಾಗಿದ್ದೀವಿ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡತಕ್ಕಂಥದ್ದು. ಮೂಲಭೂತ ಸೌಕರ್ಯಗಳು ಏನು ತಾಲೂಕು ಹಳ್ಳಿಗಳಲ್ಲಿ
ಸಿಗಬೇಕಾಗಿದೆ, ಯೋಜನೆಗಳು ಬರಬೇಕಾಗಿದೆ ಅನುಷ್ಠಾನಕ್ಕೆ, ಅವನ್ನೆಲ್ಲರೂ ಕೂಡ ಒಂದು ಅನುಷ್ಠಾನಕ್ಕೆ ತರಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಸರ್ಕಾರ ಕೂಡ ಬದ್ಧರಾಗಿದೆ ಅಂತ ಹೇಳಿಬಿಟ್ಟು ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಾಲೂಕು ಆಡಳಿತ ಮತ್ತು ಇಲ್ಲಿ ಕುಳಿತಿರತಕ್ಕಂತ ಎಲ್ಲ ಗಣ್ಯರಿಗೂ, ದಾರುಕುಂಟೆ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ, ಗ್ರಾಮ ಪಂಚಾಯತ್ ಸದಸ್ಯರಿಗೂ, ಅಧ್ಯಕ್ಷರು ಉಪಾಧ್ಯಕ್ಷರಿಗೂ ಎಲ್ಲರಿಗೂ ವಂದಿಸುತ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.